ಈ ಸದ್ಯಕ್ಕಂತೂ ಬೀಳಲ್ಲ ಗೌರ್ಮೆಂಟು, ಒಂದು 2-3 ವರ್ಷ ಆದ್ಮೇಲೆ ನೋಡ್ಬೇಕು ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಬೀಳಲ್ಲ ಬಿಡಿ, 10 ವರ್ಷ ಮಾಡಿದರೆ ಇವ 5 ವರ್ಷನ ಕಂಟಿನ್ಯೂ ಮಾಡ್ತಾರೆ, ಇರೋ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಮೇಡಮ್ ಅವರೇ, ನಮ್ಮ ಸರ್ಕಾರ ನಾವೇನು ಗೊತ್ತಾ, ನಮ್ಮ ಕೆಲಸ ನಾವು ಮಾಡಬೇಕು, ಸರ್ಕಾರದ ಬಗ್ಗೆ ನಾವು ಏನು ಯೋಚನೆ ಮಾಡೋಣ. ಏನು ಗೊತ್ತಾ, ನಾವು ಬೆಳಗ್ಗೆ ಎದ್ದರೆ ಏನು ಗೊತ್ತಾ, ನೋಡಿ ಇಲ್ಲಿ ಪೊಲೀಸ್ನವ್ರು ಮನೆಯೆಲ್ಲ ಗಲಾಟೆ ಮಾಡ್ತಾರೆ. ಏನು ಗೊತ್ತಾ, ನಮ್ಮ ರೋಡಲ್ಲಿ ಹಾಕೋಕ್ಕೂ ಬಿಡಲ್ಲ, ನಮ್ಮ ಜೀವನನೇ ರೋಡಲ್ಲಿರೋದು. ಅಲ್ಲ ಆಯಪ್ಪ, ರಾಹುಲ್ ಗಾಂಧಿ ಒಂಥರ ಅದೇನೋ ಅಸಹ್ಯ ಹುಚ್ಚಂತರ ಮಾತಾಡ್ತಾರೆ. ಅದೇನು ಗೊತ್ತಾ, ಈಗ ನಾವೆಲ್ಲ ಟೆರರಿಸ್ಟೇ ಆಗಲ್ಲ, ಯಾಕೆ ಅವ್ರು ಹೇಳೋದಕ್ಕೆ ನಾವೇ ಟೆರರಿಸ್ಟ್. ಈಗ ಟೆರರಿಸ್ಟಿಂದ ಸರ್ಕಾರ ಮಾಡಿದ್ರು ಅವರು, ಇಲ್ಲ ತಾನೇ? ಹಾಂ, ಅದನ್ನ ಯೋಚನೆ ಮಾಡಿ ಮಾತಾಡೋ. ಇನ್ನೂ ಚಿಕ್ಕ ವಯಸ್ಸು, ಆ ಅಪ್ಪನಿಗಿನ್ನ ಮ್ಯಾರೇಜ್ ಇಲ್ಲ. ಹಾಂ, ಇನ್ನು ನೋಡಿ ಏನು ಗೊತ್ತಾ, ತಾಳ್ಮೆಯಿಂದ ಮಾತಾಡಬೇಕು. ಯಾಕೆಂದರೆ ಮಾತು ಒಂದ್ಸತಿ ಮಾತಾಡಿದ್ರೆ ಅದು ಲೈಫ್ ಲಾಂಗ್ ನಿಂತ್ಕೊಳ್ಳುತ್ತೆ. ಯಾರು ಟೆರರಿಸ್ಟ್? ಹಿಂದೂಗಳೆಲ್ಲ ಟೆರರಿಸ್ಟ್ ಅಂತ ಅಂದರೆ, ಮತ್ತು ಹಂಗೆ ಅವ್ರಿಗೆ ಹಿಂದೂಗಳಿಂದಲೇ ಸರ್ಕಾರ ಮಾಡಿದ್ರು ಅವರ ಅಜ್ಜಿ ಇದ್ದಿರು ಎಲ್ಲರೂ. ಏನು ಗೊತ್ತಾ, ಈಗ 70 ವರ್ಷ ಅವರು ರಾಜ್ಯ ಸರ್ಕಾರ ಆಳಿದಾರಲ್ವಾ, ಟೆರರಿಸ್ಟಿಂದ ಸರ್ಕಾರ ಮಾಡಿದ್ರು ಅವರು. ಇಲ್ಲಮ್ಮ, ಬಿದ್ದೋಗಲ್ಲ, ನಮ್ಮ ತಿಳಿದ ಮಟ್ಟಿಗೆ ಬಿದ್ದೋಗಲ್ಲ. ಸ್ಟ್ರಾಂಗ್ ಆಗಿದ್ದಾರೆ, 290 ಸೀಟ್ ಇದೆ, ತೊಂದರೆ ಇಲ್ಲ, ಬಿದ್ದೋಗಲ್ಲ. ಇವ್ರ ಹತ್ರ ಬರೀ 232, ಇವ್ರು ಇನ್ನೂ 45 ಜನ ಸೇರಿಸ್ಕೊಬೇಕು ಆ ಬಿದ್ದೋಗೋದು. ಈಗ ಸದ್ಯಕ್ಕೆ ಯಾರೂ ಬರೋರಿಲ್ಲ, ನಿತೀಶ್ ಕುಮಾರ್ ಬರ್ತಾರೆ, ನಾಯ್ಡು ಬರ್ತಾರೆ, ಅವೆಲ್ಲ ಸುಳ್ಳು, ಯಾರೂ ಬರೋಲ್ಲ. ಅವ್ರಿಗೆ ಒಳ್ಳೊಳ್ಳೆ ಥರ ಅವ್ರಿಗೆ ಫಂಡ್ಸು ಗ್ರ್ಯಾಂಡ್ಸ್ ಎಲ್ಲ ಸಿಗ್ತಾ ಇದೆ, ಅವರು ಫಂಡ್ಸು ಗ್ರ್ಯಾಂಡ್ಸ್ ಎಲ್ಲ ತೊಗೊಂಡು ಅವರು ಸ್ಟೇಟ್ನ ಇಂಪ್ರೂವ್ ಮಾಡ್ಕೊತಾರೆ. ನನಗೆ ತಿಳಿದ ಮಟ್ಟಿಗೆ, ನನ್ನ ಅನಿಸಿಕೆ, ಈ ಸದ್ಯಕ್ಕಂತೂ ಬೀಳಲ್ಲ ಗೌರ್ಮೆಂಟು. ಒಂದು 2-3 ವರ್ಷ ಆದಮೇಲೆ ನೋಡಬೇಕು ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಇಟ್ ವಿಲ್ ನಾಟ್ ಫಾಲ್, ಓಡುತ್ತೆ, ಮೋದಿ ನಡೆಸ್ತಾರೆ. ಏನು ಅನಿಸುತ್ತೆ ಅಂದರೆ, ರಾಜಕಾರಣಿಗಳೇ ಅವ್ರ ಪಕ್ಷದ ಮೇಲೆ ಇವ್ರು ಹೇಳ್ಕೊಳ್ಳೋದು, ಇವ್ರ ಪಕ್ಷದ ಮೇಲೆ ಅವ್ರು ಹೇಳ್ಕೊಳ್ಳೋದು, ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಸರ್? ಸಹಜ ಅಮ್ಮ, ಹೇಳಲೇಬೇಕಲ್ಲ. ಅಪೋಸಿಷನ್ ಅಂತ ಏನು ಅರ್ಥ? ಏನು ಅಪೋಸ್ ಮಾಡೋದು ಗೌರ್ಮೆಂಟ್ನ? ಅಪೋಸಿಷನ್ ಗೌರ್ಮೆಂಟ್ ಏನು ಒಳ್ಳೇದು ಮಾಡಿದ್ರೆ ಅಪೋಸ್ ಮಾಡ್ತಾರೆ, ಕೆಟ್ಟದ್ದು ಮಾಡಿದ್ರೆ ಅಪೋಸ್ ಮಾಡ್ತಾರೆ. ಅಪೋಸಿಷನ್ ಅಪೋಸ್ ಮಾಡಲೇಬೇಕು, ಬೇರೆ ಆಪ್ಷನೇ ಇಲ್ಲ ಅವ್ರಿಗೆ. ಅದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಇವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ತಿಳಿದ ಮಟ್ಟಿಗೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಯಾಕೆ ಈ ಕ್ವಶನ್ ಅಂದರೆ, ಇತ್ತೀಚೆಗೆ ಸೆಷನ್ ಆಯ್ತಲ್ಲ, ಅದ್ರಲ್ಲಿ ನೋಡಿರ್ತೀರಾ ನೀವು, ಆ ಸೆಷನ್ನಲ್ಲೂ ಇದೇ ಥರ ಆಯಿತು. ಅಂದರೆ ಮಾರ್ಕೆಟ್ ಥರ ಅಲ್ಲಿ ಒಂಥರ ಒಬ್ಬರು ಭಾಷಣ ಮಾಡ್ತಾರೆ, ಇನ್ನೊಬ್ರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಸೊ ಅಲ್ಲೂ ಇದೇ ಥರ ಮಾಡ್ಕೊಂಡಿದ್ದಾರೆ. ಇವಾಗ ಪಕ್ಷಗಳು ಬಿದ್ದೋಗುತ್ತೆ ಅನ್ನೋ ರೇಂಜಿಗೆ ಇಬ್ರು ಮಾತಾಡ್ಕೊಳ್ತಾರೆ ವಿರೋಧವಾಗಿ, ಅದಕ್ಕೆ ಯಾಕೆ ಹೇಳ್ತಿರೋದು, ಏನು ಅನಿಸುತ್ತೆ ಅದನ್ನು? ನೋಡಮ್ಮ, 10 ವರ್ಷದವರೆಗೂ ನಮ್ಮಲ್ಲಿ ಅಪೋಸಿಷನ್ ಲೀಡರ್ ಅಂತ ಯಾರು ಇರಲಿಲ್ಲ, ಯಾರು ಅಷ್ಟು ಓಟ್ 10% ಆಫ್ ಟೋಟಲ್ ಸೀಟ್ಸ್ ತೊಗೊಂಡೇ ಇರಲಿಲ್ಲ. ಈ ಸತಿನ ಮಾತ್ರ ಕಾಂಗ್ರೆಸ್ ಅವರು ಮೋರ್ ದೆನ್ 10% ಸೀಟ್ಸ್ ತೊಗೊಂಡಿದ್ದಾರೆ. ಸೊ ಅಪೋಸಿಷನ್ ಲೀಡರ್ ಅಪೋಸಿಷನ್ ಸ್ಟೇಟಸ್ ಸಿಕ್ಕಿದೆ, ಸಿಕ್ಕಿದ್ಮೇಲೆ ಅವ್ರಿಗೆ ಒಂಥರ ಬಲ ಬಂದಿದೆ, ಆ ಬಲದಲ್ಲಿ ಅವ್ರು ಮಾತಾಡ್ತಾವ್ರು ಅಷ್ಟೇ, ಬೇರೆ ಏನೂ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ NDA ಸರ್ಕಾರ ಬಿದ್ದೋಗುತ್ತೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ನೋ ಚಾನ್ಸ್. ಬೀಳಲ್ಲ ಬಿಡಿ, 10 ವರ್ಷ ಮಾಡಿದರೆ ಇವ 5 ವರ್ಷನ ಕಂಟಿನ್ಯೂ ಮಾಡ್ತಾರೆ, ಇರೋ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಏನ್ ಅನ್ಸುತ್ತೆ ಅಂದ್ರೆ, ಈ ತರ ಪಕ್ಷಗಳು ಆ ಪಕ್ಷದ ಮೇಲೆ ಈ ಪಕ್ಷ ಹೇಳಿಕೆ ಕೊಡ್ಕೊಳ್ಳೋದು, ಈ ಪಕ್ಷದ ಮೇಲೆ ಆ ಪಕ್ಷ ಹೇಳಿಕೆ ಕೊಡ್ಕೊಳ್ಳೋದು, ಅದೇ ಸಾಮಾನ್ಯ ನಾವು ಜನಗಳು ಹೇಗೆ ನಾವು ಜಗಳ ಮಾಡ್ಕೊಳ್ತೀವಿ, ಇವಾಗ ನೀವು ನಾವು ಮಾಡ್ಕೊಳತ್ತಾರ, ಅವ್ರುಗಳು ಪಕ್ಷದವ್ರು ಮಾಡ್ಕೊಂಡ್ರೆ ಏನ್ ಅನ್ಸುತ್ತೆ? ಪರವಿರೋಧ ಇದ್ದೇ ಇರುತ್ತೆ, ಅವ್ರು ತಪ್ಪು ಮಾಡಿದ್ರೆ ಇವ್ರು ಕೇಳ್ತಾರೆ, ಇವ್ರು ತಪ್ಪು ಮಾಡಿದ್ರೆ ಅವ್ರು ಕೇಳ್ತಾರೆ. ಅದು ಇಲ್ಲದೆ ಇದ್ರೆ, ಅಪೋಸಿಷನ್ ಅನ್ನೋದು ಇಲ್ಲದೆ ಇದ್ರೆ ಕೆಲಸ ನಡೆಯೋದೇ ಇಲ್ಲ. ಅವ್ರು ಸ್ಟ್ರಾಂಗ್ ಆಗಿ ಮಾತಾಡಿದ್ರೆ ಇವ್ರು ಬೇಗ ಕೆಲಸ ಮಾಡ್ತಾರೆ, ಇವ್ರು ಕೆಲಸ ಮಾಡಿಲ್ಲ ಅವ್ರು ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ. ಇದೇ ಡಿಫ್ರೆನ್ಸ್ ಬಿಟ್ವೀನ್ ಅಪೋಸಿಷನ್ ಆ್ಯಂಡ್ ರೂಲಿಂಗ್ ಪಾರ್ಟಿ. ಮಾತಾಡಿಲ್ಲ ಅಂದರೆ ಸರ್ಕಾರಗಳು ಅಂದರೆ ರಾಜಕೀಯ ವ್ಯಕ್ತಿಗಳು ಒಂದೊಂದ್ರಲ್ಲಿ ಪಾಯಿಂಟ್ ಔಟ್ ಮಾಡ್ತಾರೆ, ಇದು ಅಯ್ಯೋ ಡೆಂಗ್ಯೂ ಬಂದ್ಬಿಡ್ತಪ್ಪ, ಜನ ನೋಡಲಿಲ್ಲ ಬಂತು ನೀವು ಹೋಗಿಲ್ಲ ಅಂತಾರೆ. ಅವ್ರು ಕೇಳ್ತಾರೆ, ಇಲ್ಲ ನಾವು ಹೋಗ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ. ಅದಕ್ಕೆ ಹೇಳೋದು, ಪರವಿರೋಧ ಇದ್ದರೆ ಬೇಗ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂತ. ಪರವಿರೋಧ ಓಕೆ, ಬಟ್ ಲಾಸ್ಟು ಸೆಷನ್ ನೋಡಿರ್ತೀರ ನೀವು, ಸೆಷನ್ ಲೋಕಸಭಾ ಮೀಟಿಂಗ್ ನೋಡಿರ್ತೀರ, ಎರಡುದೂ ನೋಡಿರ್ತೀರ, ಏನು ಅನಿಸ್ತು ಅದು ನೋಡಿ? ಇವಾಗ ಯಾವ ಥರ ಇತ್ತು ಓವರಾಲ್ ಅವರ ಜಗಳಗಳು ಅಂತಲೇ ಹೇಳ್ಬೋದು, ಸೆಷನ್ ಅಂತ ಅನ್ಸ್ಕೊಳ್ಳೋದೇ ಅಂತ ಹೇಳಕ್ಕ ಜಗಳ ಅಂತ ಹೇಳಲೇಬಾರ್ದು, ಜಗಳ ಅಲ್ಲ. ಅವರು ಅವ್ರಿಗೆ ಮನಸ್ಸು ಬಂದಂಗೆ ಡೈರೆಕ್ಟಾಗಿ ಹೇಳ್ತಾರೆ, ಈ ಥರ ಇದೆಯಪ್ಪ ನೋಡ್ರಿ ಮಾಡ್ರಿ ಅಂತ. ಅವ್ರು ಏನು ಹೇಳ್ತಾರೆ, ನಾವು ಮಾಡ್ತಾ ಇದ್ದೀವಿ, ನೀವು ಅದನ್ನು ಸುಮ್ಮನೆ ಅದು ಇದು ಹೇಳಿದ್ರೆ ಆಗಲ್ಲ, ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ NDA ಸರ್ಕಾರ ಮಾಡ್ತೀವಿ, 5 ವರ್ಷ ನಾವು ಏನೇನು ಪೆಂಡಿಂಗ್ ಇದೆ ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಾರೆ. ಯಾವುದೇ ಇರಲಿ, ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಟೆಲಿಕಮ್ಯುನಿಕೇಷನ್ ಇರಲಿ, ಯಾವುದು ಅಗ್ರಿಕಲ್ಚರ್ ಇರಲಿ, ಯಾವುದು ಪೆಂಡಿಂಗ್ ಇದೆ ಅನ್ನೋದು ಫಸ್ಟ್ ಕ್ಲಾಸ ಮಾಡ್ತಾರೆ. ನಮ್ಮ ಕಾನ್ಫಿಡೆನ್ಸು ನನಗೆ 100% ಇದೆ, ನಮ್ಮ ಹಾಕಿದ್ದೀವಿ, ಕೇಳೋ ರೈಟ್ಸು ಇದೆ. ಇದ್ದೋಗುತ್ತೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ರಲ್ಲ, ಏನನ್ಸುತ್ತೆ ನಿಮಗೆ? ಮೇಡಮ್ ಅವರೇ, ನಮ್ಮ ಸರ್ಕಾರ ನಾವೇನು ಗೊತ್ತಾ, ನಮ್ಮ ಕೆಲಸ ನಾವು ಮಾಡಬೇಕು, ಸರ್ಕಾರದ ಬಗ್ಗೆ ನಾವು ಏನು ಯೋಚನೆ ಮಾಡೋಣ. ಇನ್ನು ಗೊತ್ತಾ, ನಾವು ಬೆಳಗ್ಗೆ ಎದ್ದರೆ ಏನು ಗೊತ್ತಾ, ನೋಡಿ ಇಲ್ಲಿ ಪೊಲೀಸ್ನವ್ರು ಮನೆಯೆಲ್ಲ ಗಲಾಟೆ ಮಾಡ್ತಾರೆ. ಇನ್ನು ಗೊತ್ತಾ, ನಮ್ಮ ರೋಡಲ್ಲಿ ಹಾಕೋಕ್ಕೂ ಬಿಡಲ್ಲ, ನಮ್ಮ ಜೀವನನೇ ರೋಡಲ್ಲಿರೋದು.
ಅರ್ಥ ಆಯ್ತಾ? ನಾವು ಎನ್ ಡಿ ಎ ಸರ್ಕಾರದ ಬಗ್ಗೆ ನಾವು ನ್ಯೂಸೇ ನೋಡಕ್ ಹೋಗಲ್ಲ. ಆಯಪ್ಪ ರಾಹುಲ್ ಗಾಂಧಿ ಒಂಥರ ಅದೇನೋ ಅಸಹ್ಯ ಹುಚ್ಚೊಂಥರ ಮಾತಾಡ್ತಾರೆ. ಅದೇನು ಗೊತ್ತಾ, ಈಗ ನಾವೆಲ್ಲ ಟೆರರಿಸ್ಟೇ ಆಗಲ್ಲ, ಯಾಕೆ ಅವ್ರು ಹೇಳೋದಕ್ಕೆ ನಾವೇ ಟೆರರಿಸ್ಟ್ ಈಗ ಅಲ್ವಾ. ಹಿಂದೂಗಳು ಹಿಂದೂಗಳು ಅಂತ ಅಂದರೆ ಆಯಪ್ಪ ಹಿಂದೂನ ಕ್ರಿಶ್ಚಿಯನ್ಸ್ ಒಂದು ಗೊತ್ತಿಲ್ಲ ಅಲ್ವಾ. ಮಾತಾಡೋದನ್ನ ಅದೇನೇ ಕರೆಕ್ಟಾಗೆ ಮಾತಾಡಬೇಕು. ಮಾತಾಡ್ಬೇಕಂದ್ರೆ ಕರೆಕ್ಟಾಗಿ ಮಾತಾಡ್ಬೇಕಲ್ವ ಯಾರೇ ಆಗಲಿ. ಇವತ್ತು ಟೆರರಿಸ್ಟ್ ಅಂದ್ರೆ ಏನು, ಯಾರು ಟೆರರಿಸ್ಟ್? ಹಿಂದೂಗಳೆಲ್ಲ ಟೆರರಿಸ್ಟ್ ಅಂತ ಅಂದರೆ ಮತ್ತೆ ಹಂಗೆ ಅವ್ರಿಗೆ ಹಿಂದೂಗಳಿಂದಲೇ ಸರ್ಕಾರ ಮಾಡಿದ್ರು ಅವರ ಅಜ್ಜಿ ಇದ್ದಿರು ಎಲ್ಲರೂ. ಏನು ಗೊತ್ತಾ, ಈಗ 70 ವರ್ಷ ಅವ್ರ ರಾಜ್ಯ ಸರ್ಕಾರ ಆಳಿದಾರಲ್ವಾ, ಟೆರರಿಸ್ಟಿಂದ ಸರ್ಕಾರ ಮಾಡಿದ್ರು ಅವರು ಇಲ್ಲ ತಾನೇ? ಹಾಂ, ಅದನ್ನ ಯೋಚನೆ ಮಾಡಿ ಮಾತಾಡೋ. ಇನ್ನೂ ಚಿಕ್ಕ ವಯಸ್ಸು, ಆ ಅಪ್ಪನಿಗಿನ್ನ ಮ್ಯಾರೇಜ್ ಇಲ್ಲ. ಹಾಂ, ಇನ್ನು ನೋಡಿ ಏನು ಗೊತ್ತಾ, ತಾಳ್ಮೆಯಿಂದ ಮಾತಾಡಬೇಕು. ಯಾಕೆಂದರೆ ಮಾತು ಒಂದ್ಸತಿ ಮಾತಾಡಿದ್ರೆ ಅದು ಲೈಫ್ ಲಾಂಗ್ ನಿಂತ್ಕೊಳ್ಳುತ್ತೆ. ಒಂದ್ಸತಿ ಮಾತಾಡ್ಬೇಕಂದ್ರೆ ಅದನ್ನು ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕಲ್ವ ಮೇಡಮ್ ಅವರು. ಬಿಜೆಪಿ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದಾರಲ್ವ ಇವಾಗ, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ಅದು ನಮಗೂ ಏನು ಗೊತ್ತಾ, ಅವರು ಏನೇನು ಕಿತಾಪತಿ ಮಾಡ್ಕೊಂಡವ್ರು ಒಳಗಡೆ ಗೊತ್ತಿಲ್ಲ. ಏನು ಮೋದಿ ಏನ್ಕೊತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ಮೋದಿಯಿಂದ ಯಾರಿಗೇನು ತೊಂದರೆ ಆಗಿಲ್ಲ. ಅರ್ಥ ಆಯ್ತಾ? ಮೋದಿಯಿಂದ ಏನು ತೊಂದರೆ ಆಗಿದ್ರೆ ಏನೋ ಕಿತ್ತೋಗುತ್ತೆ ಎನ್ಬೋದು. ಅವ್ರವ್ರು ಒಳಗಡೆ ಏನೇನು ಜಿದ್ದಿದೆಯೋ, ಒಳಗಡೆ ಯಾರ್ಯಾರು ಏನೇನು ಮಾಡಿದಾರೋ ಗೊತ್ತಿಲ್ಲ ಮೇಡಮ್ ಅವರೇ. ಬೀಳಲ್ಲ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. 5 ವರ್ಷ ಅಂತೂ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ ಮೇಡಮ್ ಅವರೇ. ನಾವು ಪಕ್ಷಗಳು ಪಕ್ಷದ ಮೇಲೆ ಈ ತರ ಆರೋಪಗಳನ್ನ ಮಾಡ್ಕೊಳ್ತಾರಲ್ಲ, ನಾವು ನಾರ್ಮಲ್ ಜನಗಳ ತರ ಏನ್ ಅನ್ಸುತ್ತೆ ನಿಮ್ಗೆ ಇದು ನೋಡಿದ್ರೆ? ಅಯ್ಯೋ, ಅವ್ರು ಏನ್ ಗೊತ್ತ, ಈಗ ನಾನು ಹೇಳೋದೇನು ಅಂತ ಅಂದ್ರೆ, ಈಗ ದುಡ್ಡು ಮಾಡ್ಬೇಕು ಅಂತ ಎಲ್ಲ MLA ಇರ್ಬೋದು, MP ಇರ್ಬೋದು, ಏನು ಗೊತ್ತಾ, ಇದು ಕೌನ್ಸಿಲ್ ಇರ್ಬೋದು, ಯಾರೇ ಆಗಲಿ ಅವರು ದುಡ್ಡು ಮಾಡೋಕ್ಕೆ ಅಂತ ಬಂದಿರ್ತಾರೆ. ಅವ್ರೇನು ಈಗ ನಾನೇನು ಮತ್ತೆ ಅವ್ರ ಬಗ್ಗೆ ಹೇಳಿದ್ರೇನು ತಾನೇ ಏನು ಗೊತ್ತಾ ನ್ಯೂಸ್ ಆಗೋದು. ಏನು ಗೊತ್ತಾ, ಈಗ ನಾನು ನ್ಯೂಸ್ ಆಗಬೇಕಂದ್ರೆ ನಾವೇನು ಹೇಳಿದ್ರೆ ಅದನ್ನು ಹೈಲೈಟ್ ಮಾಡೋದು ನೀವನ್ನೇ, ಇಲ್ಲಾಂದ್ರೆ ನೀವು ಹೈಲೈಟ್ ಮಾಡೋದಲ್ಲ. ಈಗ ರಾಹುಲ್ ಗಾಂಧಿ ಅವ್ನು ಹಂಗೆ ಹೇಳಿದ್ಕೆ ತಾನೇ ನೀವು ಅವ್ನು ಹೈಲೈಟ್ ಮಾಡಿದ್ದು. ಅವನು ಏನು ಗೊತ್ತಾ, ಇಡೀ ಕರ್ನಾಟಕ ವರ್ಡೆ ನೋಡೋಂಗೆ ಮಾಡ್ತಾ ಇದ್ದೀರಾ ಅಲ್ವಾ, ಹಂಗೆ ಹೈಲೈಟ್ ಆಗುತ್ತೆ. ಈಗ ಏನು ಗೊತ್ತಾ, ಅವ್ರು ಮಾತಾಡ್ಬೇಕಂದ್ರೆ ಅದೇನೇ, ಏನು ಗೊತ್ತಾ, ಏನೋ ಒಂದು ಮಾತಾಡಬೇಕು ಅಂದರೆ ಅವ್ರು ಸೆನ್ಸ್ ಇದ್ದೇ ಮಾತಾಡ್ತಾರೋ ಸೆನ್ಸ್ ಇಲ್ದೇ ಮಾತಾಡ್ತಾರೋ ಅದು ಗೊತ್ತಿಲ್ಲ. ಬಟ್ ಏನು ಗೊತ್ತಾ, ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅದು ಟಿವಿನಲ್ಲಿ ಹೈಲೈಟ್ ಆಗೋದು, ಅದರಿಂದ ಅವರು ಮಾತಾಡ್ತಾರೆ. ಬೀಟ್ಲೆಸ್ ಕರ್ನಾಟಕ.